ಇದೇ ಭಾಗ್ಯ ಅಂತ ನೀವು ತಿಳ್ಕೊಳ್ಳಿ, ಯಾಕಂದ್ರೆ ನಿಮ್ ಜೇಬ್ನಲ್ಲಿ ಇರುವಂತ ದುಡ್ಡು ನಿಮ್ ಜೇಬ್ನಲ್ಲೇ ಉಳಿತಾ ಇದೆ, ನೀವು ಖರ್ಚು ಮಾಡ್ತಾ ಇಲ್ಲ. ಇಲ್ಲ ಅಂತಂದ್ರೆ ನೀವು ಅಲ್ಲಲ್ಲೇ ಗೊಣಗ್ತಾ ಇದ್ದೀರಾ. ನಾವು 5,000 ವರ್ಷ ಗೊಣಗಿದೀವಿ, ಈಗ ಅಟ್ಲೀಸ್ಟ್ ಒಂಚೂರು ನಮ್ಗೆ ಸ್ವತಂತ್ರ ಸಿಗ್ತಾ ಇದೆ, ಹೊರಗಡೆ ಬರ್ತಾ ಇದ್ವಿ ನಾವು. ಭಾರತ ದೇಶದ ಇತಿಹಾಸಕ್ಕೆ 5,000 ವರ್ಷ, ದೇಶಕ್ಕೆ 75 ವರ್ಷ ಆಯ್ತು ಸ್ವತಂತ್ರ ಸಿಕ್ಕು. ಆದ್ರೆ ಮಹಿಳೆಗೆ ಈಗ ಇತ್ತೀಚೆಗೆ ಸ್ವತಂತ್ರ ಸಿಗ್ತಾ ಇದೆ, ನಿಜನಾ? ಅದಕ್ಕೆ ಗೊಂಡಾಡೋದು, ಕಿವಿಯಲ್ಲಿ ಮಾತಾಡೋದು, ಅದು ಈಗ ನೀವು ಮಾಡ್ಬೇಕು. ನಾವು ಒಂಚೂರು ನಮ್ಮ ಸಿದ್ದರಾಮಯ್ಯ ಸಾಹೇಬರು ನಮ್ಗೆ ಬಸ್ ಕೊಟ್ಟಿದ್ದಾರೆ, ಪ್ರಯಾಣ ಮಾಡಿ ಬಂದು ದೇವಸ್ಥಾನಕ್ಕೆಲ್ಲ ಹೋಗಿ ಬರ್ತೀವಿ. ನಾನು ಜಾಸ್ತಿ ಹೊತ್ತೆಲ್ಲ ತಗೊಳ್ಳೋದಿಲ್ಲ, ಅದ್ಧೂರಿಯಾಗಿ ಕಾರ್ಯಕ್ರಮವನ್ನ ಬೆಳಗಾವಿಯಿಂದ ಮೈಸೂರಿಗೆ ಶಿಫ್ಟ್ ಆಗಿ ಅದ್ಧೂರಿಯಾಗಿ ಕಾರ್ಯಕ್ರಮವನ್ನ ಮಾಡಬೇಕು ಅಂತ ಹೇಳಿ ಬಹಳ ಪ್ರಯತ್ನ ಮಾಡ್ತಾ ಇದ್ದೀವಿ. ಮಾನ್ಯ ಉಪಮುಖ್ಯಮಂತ್ರಿಗಳು ಕೂಡ ಬಂದು ಮೀಟಿಂಗ್ ಮಾಡಿದ್ರು,